ತಾವ ಅಪ್ಪಣೆ ಕೊಟ್ರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಇದೀನಿ ನಿಮ್ಮ ತಂದೆ ಹತ್ರ ಪರ್ಮಿಷನ್ ತಗೊಂಡೇ ಬಂದಿದ್ದೀನಿ ಅದೇನ್ ಮಾತಾಡ್ತಿರೋ ಮಾತಾಡಿ ನಿಮ್ಮ ಫೋಟೋ ನೋಡಿದ ತಕ್ಷಣ ನಿಮ್ಮ ಮೇಲೆ ನನಗೆ ತುಂಬಾ ಇಷ್ಟ ಆಗೋಯ್ತು ನನಗೂ ಅಷ್ಟೇ ಸೂರ್ಯ ನೋಡಿದ ತಕ್ಷಣ ತುಂಬಾ ಇಷ್ಟ ಆಗೋಯ್ತು ಅದು ನಡೆದೋದ ಕತೆ ನಾನು ನಿಮ್ಮ ಗಂಡನಾಗಬೇಕು ಅಂತ ನಿಮ್ಮ ತಂದೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ನನ್ನ ಜೀವನದ ಒಂದೇ ಗುರಿ ನಿಮ್ಮನ್ನು ಮದುವೆ ಆಗೋದು ಹಾಗೇನಾದರೂ ನೀವು ಬಲವಂತವಾಗಿ ಮದುವೆ ಆದ್ರೆ ನಂದೋ ಒಂದು ಗುರಿ ಇರುತ್ತೆ ಏನದು ನೀವು ಮಾಡೋ ಊಟದಲ್ಲೋ ಅಥವಾ ಟಿಫನ್ನಲ್ಲೋ ಒಂದಷ್ಟು ವಿಷ ಹಾಕಿಬಿಡ್ತೀನಿ ಪರವಾಗಿಲ್ಲ ಬಿಡಿ ಇನ್ಮೇಲ್ ನಾನು ಏನು ತಿನ್ನಬೇಕಾದರೂ ಬಹಳ ಹುಷಾರಾಗಿರ್ತೀನಿ ನಿದ್ದೆ ಮಾಡಬೇಕಾದ್ರೆ ಯಾರು ಹುಷಾರಾಗಿರಲ್ವೇ ಅಂದ್ರೆ ಅಂದ್ರೆ ಗುಂಡಕಲ್ ತಗೊಂಡು ತಲೆ ಮೇಲೆ ಎತ್ತಾಕ್ಬಿಡ್ತೀನಿ ಪ್ರಾಣ ಒಂದೇ ಏಕೆ ಖಲಾಸ್ ಅಳಿ ಅಂದ್ರೆ ಬಂದ್ಬಿಡ್ತಲ್ಲ ಪಪ್ಪಿಡೆ ಮಾತೆಲ್ಲ ಆಡಿದ್ರೆ ವಾ ಹಾಗಾದ್ರೆ ಯಾವಾಗ ಇಟ್ಕೊಳ್ಳೋಣ ಮುಹೂರ್ತ ಯಾವುದಕ್ಕೆ ಮದುವೆಗೆ ಮದುವೆಗೆ ಯಾಕೆ ನಾನು ತಿತ್ತಿಗೆ ಇಟ್ಕೊಳ್ಳಿ ನೋಡಿ ಬದುಕಿದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಟಾಣಿ ಮಾರೋ ಹುಡುಗಿನ ಬೇಕಾದ್ರೆ ಮದುವೆ ಆಗ್ತೀನಿ ನಿಮ್ಮ ಮಗಳ ಸವಾಸ ಬೇಡವೇ ಬೇಡ उत्तर ಹೀಗೆ ಪ್ರತಿಯೊಂದಕ್ಕೂ ನಿಮಗೆ ಏನೋ ಗೊತ್ತಾಗಲ್ಲ ಬಾಯಿ ಮುಚ್ಚಿಕೊಂಡು ಬಿದ್ದಿರು ಅಂದು ಅಂದು ಈಗ ನಾನು ಬಾಯಿ ಬಿಚ್ಚಿದ್ದಕ್ಕೆ ಮೇಲ್ಗಡೆ ರುಂಬೆಲ್ ಕೂಡ ಹಾಕಿದ್ದಾರೆ ಅವರ ಮನೆಯಲ್ಲಿ ಇವಳು ತಲೆನ ಚೆನ್ನಾಗಿ ಕೆಡಿಸ್ ಕಳಿಸಿದಾರಲ್ಲ ರೇ ಸ್ವಾಮಿ ಈಗಿನ ಕಾಲದಲ್ಲಿ ಹುಡುಗ ಹುಡುಗಿರಿಗೆ ಅದ್ದಾರ್ ತುಂಬತಿದ್ದಂಗೇನೆ ಅಪ್ಪ ಅಮ್ಮನ ಗೋಲಿ ಹೊಡೆದು ಓಡಗ ಕಾಲ ಇದು ಅಂತದ್ರಲ್ಲಿ ಮೆಜಾರಿಟಿ ಬಂದಿರೋ ನಿಮ್ಮ ಹುಡುಗಿ ಲವ್ ಮಾಡಿ ಓಡಿ ಹೋಗದೆ ಮನೆಯಲ್ಲೇ ಇದಾಳಲ್ಲ ನಿಮ್ಮ ಪುಣ್ಯ ಪಾಪ ಆ ಪುಣ್ಯ ಇವರಿಗಿಲ್ವಲ್ಲ ಇವರ ಮಗಳಿಗೆ ಅದ್ದೈ ತುಂಬತಿದ್ದಂಗೇನೆ ಹಳೆ ಕಳ್ಳನ ಜೊತೆ ಓಡಿ ಈಗೇನು ಆಕೆನ ಬಂಧನದಿಂದ ಬಿಡಿಸ್ತಿರೋ ಇಲ್ಲ ನಿಮ್ಮ ಮೇಲೆ ಚಾರ್ಜ್ ಶೀಟ್ ಹಾಕಿ ನಿಮ್ಮನ್ನ ಒಳಗೆ ತಳ್ಳೋ ಅದು ಪಾಯಿಂಟ್ ಇನ್ಸ್ಪೆಕ್ಟರ್ ನಾನು ಹೋಗಿ ನಮ್ಮ ಸೂರ್ಯ ಮಾಮನ್ ನೋಡಬೇಕು ನನ್ನ ಬೇಗ ಈ ಬಂಧನದಿಂದ ಬಿಡಿಸಿ ಸೇಫ್ಟಿ ಆಗಿ ಕರ್ಕೊಂಡು ಹೋಗ್ತೀರಾ ಆ ತಡಿಯಮ್ಮ ತಂಗಿ ನಿನ್ನ ಕರ್ಕೊಂಡು ಹೋಗಿ ನಾನು ಎಲ್ಲ ಸೇರಿಸ್ತೀನಿ ರೇ ವೆಂಕಟ ಸ್ವಾಮಿಗಳೇ ಆ ಸೂರ್ಯನ ಬಗ್ಗೆ ನಿಮ್ಮ ಮಗಳು ಇಷ್ಟೆಲ್ಲ ರಂಪ ಮಾಡೋದು ನೋಡ್ತಾ ಇದ್ರೆ ಆತ ಏನು ಕಾಂಜಿ ಪಿಂಜಿ ತರ ನನಗೆ ಕಾಣಿಸ್ತಾ ಇಲ್ಲ ನಿಮ್ಮ ಮಗಳನ್ನ ಅವನಿಗೆ ಕೊಟ್ಟು ಮದುವೆ ಮಾಡೋದು ಸೇಫ್ಟಿ ಇಲ್ಲ ಅಂದ್ರೆ ನಿಮ್ಮ ಮಗಳು ಹೇಳಿದೆ ಕೇಳಿದೆ ಅಷ್ಟೇ ಸರಿ ನಾನೆ ಆ ಹುಡುಗನ ಹತ್ರ ಹೋಗಿ ಡೀಟೇಲ್ ಆಗಿ ಮಾತಾಡಿ ಮುಹೂರ್ತ ಫಿಕ್ಸ್ ಮಾಡ್ತೇನೆ ಯಾ ಥ್ಯಾಂಕ್ ಯು ಡ್ಯಾಡಿ ಥ್ಯಾಂಕ್ ಯು